ತಕೊಂಡು ಮೊಳಕೆ ಬರ್ಸಿ, ಈಗ ನಾವು ಮಾಡಿಸಿದ್ವಲ್ಲ ಆಗ ಮೊಳಕೆ ಬರ್ಸ್ಬಿಟ್ಟು ಅದನ್ನ ನೆಲಕ್ಕೆ ಹಾಕ್ಬಿಡಿ. ಅಲ್ಲಿ ಗಿಡ ಬರ್ತದೆ ಅನ್ನೋವಾಗ ಕಿತ್ಬಿಟ್ಟು ಅದನ್ನ ಚೆನ್ನಾಗಿ ಪೇಸ್ಟ್ ತರ ಮಾಡ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕಿ ನಿಮ್ಮ ಜಮೀನಿಗೆ ಸ್ಪ್ರೇ ಮಾಡಿದ್ರೆ ಆ ಗಿಡಗಳದ್ದು ಒಂದು ಬೆಳವಣಿಗೆ ಬರ್ತದೆ. ಅದಕ್ಕಿಂತ ಮುಂದೆ ಜಿಂಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಒಳ್ಳೆಯ ಮೆಡಿಸಿನ್. ಒಂದು ಇಡೀ ನೆಲಗಡಲೆ ಬೀಜದಲ್ಲಿ ನೀವು 5,000 ರೂಪಾಯಿ ಟಾಂಗ್ ತಯಾರು ಮಾಡ್ಬೋದು. ಅದೊಂದೇ ಸಾಕು, ನಿಮ್ಮ ಮನೇಲಿ ಎಲ್ಲ ಇದೆ, ಎಲ್ಲ ನಿಮ್ಮ ಮನೇಲಿ ಇದೆ. ಕಡಲೆ ಆಸಿಡ್ ಕೆಟ್ಟೋಯ್ತಾ, ಮನೆಯವ್ರು ಬೈಬೇಡಿ. ಆ ಆಸಿಡ್ನ ತಗೊಂಡೋಗಿ ನಿಮ್ಮ ಒಂದು 200 ಲೀಟರ್ ನೀರಲ್ಲಿ ಕೊಳೆ ಹಾಕಿ ಒಂದು 15 ದಿನ ಕೆಟ್ಟು ವಾಸನೆ ಬರಲಿ, ಕೆಟ್ಟು ವಾಸನೆ ಬರಬೇಕ್ರಿ ಜಮೀನೊಳಗೆ. ಅದನ್ನ ಹಾಕಿ ಜಮೀನಿಗೆಲ್ಲ, ಎಷ್ಟು ಒಳ್ಳೆ ಗೊಬ್ಬರ. ರಾಗಿ ಆಸಿಡ್ ಕೆಟ್ಟೋಯ್ತಾ, ಅಕ್ಕಿ ಕೆಟ್ಟೋಯ್ತಾ, ಎಲ್ಲವನ್ನ ಕೊಳಸಿ ನೀರಿಗೆ ಹಾಕಿ ಕೊಳಸಿ. ಅದೇ ಕೆಲಸ ಒಂದೇ ಕಿಲ್ ತಗೊಂಡು ತೋರಿಸಿ, ಎಲ್ಲ ಕಡೆ ಬರೀ ಡ್ರಮ್ಮೆ ಹೊಳಿಯೋದು ಚೆಲ್ಲೋದು, ಹೊಳಿಯೋದು ಚೆಲ್ಲೋದು, ಅಷ್ಟೇ ಕೆಲಸ. ಹಾಗೆ ಈ ಅಗಸೆ ಗಿಡ ಇದೆಯಲ್ಲ, ಈ ಯಾರಾದರೂ ನಮ್ಮ ಜಾತಿ ಹೆಸರು ಹೇಳ್ಬಿಟ್ರು ಅಂತ ಬೇಜಾರು ಮಾಡ್ಕೋಬೇಡಿ. ಅಗಸ ಬಟ್ಟೆ ಕ್ಲೀನ್ ಮಾಡಿದ್ರೆ ಅಗಸೆ ಹೊಟ್ಟೆ ಕ್ಲೀನ್ ಮಾಡ್ತದೆ ಅಂತ. ಅಗಸ ಬಟ್ಟೆ ಕ್ಲೀನ್ ಮಾಡಿದ್ರೆ ಅಗಸೆ ಹೊಟ್ಟೆ ಕ್ಲೀನ್ ಮಾಡ್ತದೆ. ನೀವು ಏನು ಔಷಧಿ ತಗೊಳ್ಳೋ ಅವಶ್ಯಕತೆ ಇಲ್ಲ, ಹೊಟ್ಟೆ ಒಂದನ್ನು ಕ್ಲೀನ್ ಮಾಡ್ಕೊಡ್ರಿ ನೀವು. ಎಲ್ಲಾ ಕಾಯಿಲೆಗಳಿಗೆ ಇದೆ, ಇದು ಸೆಂಟರ್ ಸ್ಟೋರ್ ಕಾರಣ ಇದೆ, ಎಲ್ಲ ಸಮಸ್ಯೆಗೆ ಇದೇ ಕಾರಣ. ಇದನ್ನ ಶುದ್ಧ ಮಾಡ್ಕೊಂಬಿಟ್ರೆ ನೀವು ಇವತ್ತು ಕೂಡ ಏಕಾದಶಿಯಲ್ಲಿ ಉಪವಾಸ ಇದ್ದು ಮರುದಿನ ಬೆಳಿಗ್ಗೆ ಇದನ್ನ ಕಷಾಯ ಮಾಡಿ ಪಲ್ಯ ಮಾಡಿ ತಿಂತಾರೆ. ತಮಿಳ್ನಾಡಲ್ಲಿ ಇವಾಗ್ಲೂ ಕೂಡ ನಿಮ್ಮ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಅಂಗಡಿಲಿ ಮಾರೋ ತರ, ಅಲ್ಲಿ ತಮಿಳ್ನಾಡಲ್ಲಿ ಇವತ್ತು ಎಲ್ಲಾ ಸಂತೆಗಳಲ್ಲಿ ಸೊಪ್ಪಿನ ಅಂಗಡಿಯವರಿಗೆ ಇದರದೇ ಸೊಪ್ಪು ಇರೋದಲ್ಲಿ. ನೇರವಾಗಿ ಬಳಸಬೇಡಿ, ಕಿತ್ತು ಮರುದಿನ ಬಳಸಿ. ಆಡುಗಳಿಗೆ ದನಗಳಿಗೆ ಇದರಷ್ಟು ಒಳ್ಳೆಯ ಫುಡ್ಡು ಭೂಮಿ ಮೇಲೆ ಇಲ್ಲ. 10 ಕೆಜಿ 5 ಕೆಜಿ ಹಾಕುವಂತಿಲ್ಲ, 1/2 ಕೆಜಿ ಹಾಕಿದೆ. ಅದಕ್ಕೆ ಇದು ಗ್ಯಾಸ್ಟಿಕ್ಗೆ ರಾಮ ಬಾಣ. ಇದನ್ನ ಇರೋರು ನೀವು ಗ್ಯಾಸ್ಟಿಕ್ಗೆ ಬಹಳ ಚೆನ್ನಾಗಿ ಬರ್ತದೆ. ಮತ್ತೆ ನಿಮ್ಮ ಜಮೀನಿನಲ್ಲಿ ಗಾಳಿ ಜಾಸ್ತಿ ಆಗಿ ನಮ್ದು ಬಾಳೆ ಬಿದ್ದೋಗ್ತಾ ಇದೆ, ತೋಟ ಬಿದ್ದೋಗ್ತಾ ಇದೆ ಅಂದ್ರೆ, ಅಥವಾ ನಾನು ಪೆಪ್ಪರ್ ಹಾಕ್ಬೇಕು ಅಂತ ಇದ್ರೆ 1 ವರ್ಷಕ್ಕೆ 16 ಅಡಿ ಹೈಟ್ ಬರ್ತದೆ. ಬಹಳ ಬೇಗ ಬೆಳೆಯೋದಂದ್ರೆ ಅಗಸೆ ಆರೋಗ್ಯಕ್ಕೆ ಒಳ್ಳೆಯದು. ಇದ್ರ ಪುಡಿ ನೀವು ಇದ್ರಲ್ಲಿ ಏನ್ ಸಿಗ್ತದೆ ಅಂತ ಕೇಳ್ಕೋಬಹುದು. ಇವೇನು ಕಾರ್ಡ್ ಬಿಟ್ಕೊಂಡು ಬರೀ ಗಿಡ ಬಂದ ಆ ಒಂದೊಂದು ಗಿಡದಲ್ಲಿ ನಮಗೆ 3,000 ರಿಂದ 4,000 ರೂಪಾಯಿ ಕಲೆಕ್ಟ್ ಮಾಡ್ತೀವಿ ನಾವು. ಎಲೆಯನ್ನ ಒಣಗಿಸಿ 100 ಗ್ರಾಮ್ ಪೌಡರ್ಗೆ 300 ರೂಪಾಯಿ, 1 ಕೆಜಿಗೆ 2 ಕೆಜಿಗೆ ಯಾವ ಮರದಲ್ಲಿ ಬರ್ತಾ ಇದೆ 8,000 ಅಷ್ಟು. ಮತ್ತೆ ಇದ್ರ ಬೀಜಕ್ಕೆ ಈಗ 3,500 ಇದೆ 1 ಕೆಜಿ ಬೀಜ. ಬೀಜನೂ ಕೊಡ್ತದೆ, ಅದು ಪಲ್ಯನೂ ಮಾಡ್ಬೋದು, ಸೊಪ್ಪು ಮಾಡ್ಬೋದು. ಕೃಷಿ ಅಂದ್ರೆ ರಾಗಿ ಜೋಳ ತೆಂಗು ಲೆಕ್ಕ ಹಾಕೊಂಡು ಬೆಳೆಯೋದಲ್ಲ, ಎಲ್ಲ ಇದ್ದಾಗ ಎಲ್ಲವನ್ನೂ ಬೆಳೆಯಬೇಕು. ಆಮೇಲೆ ಈ